ಸರ್, ಇವತ್ತು ಪುನೀತ್ ರಾಜ್ಕುಮಾರ್ ಅವರ ಮೂರನೇ ದಿವಸ ಪುಣ್ಯಸ್ಮರಣೆ. ಅವರು ತೋರೋಗಿದ್ದಾರೆ ಅಂತ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ಆದರೆ ಅವರು ಎಲ್ಲೂ ಹೋಗಿಲ್ಲ, ಎಲ್ಲರೂ ನೋಡ್ತಿದ್ದಾರೆ, ಎಲ್ಲರ ಹೃದಯದಲ್ಲಿದ್ದಾರೆ, ನನ್ನ ಹೃದಯದಲ್ಲೂ ಕೂಡ ಇದ್ದಾರೆ ಅವ್ರ ದೇವರು. ಮತ್ತು ಕೂಡ ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ ಕಳ್ಕೊಂಡಾಗ. ಮತ್ತು ಇಂಥ ವ್ಯಕ್ತಿ ಯಾವತ್ತೂ ಕೂಡ ಸಿಗಲ್ಲ. ಒಳ್ಳೊಳ್ಳೆ ಕೆಲಸ ಮಾಡಿರೋದು ಅಂದರೆ ನಮ್ಮ ಪುನೀತ್ ಅಣ್ಣ ಬಲ್ದ ಕೈ ಕೊಟ್ಟಿದ್ದೆ, ಎರಡ ಕೈ ಗೊತ್ತಾಗ್ದಾಗ ಮಾಡಿದ್ದಾರೆ. ಮತ್ತು ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ. ಮತ್ತು ಅಶ್ವಿನ್ ಅಕ್ಕನಿಗೂ ಕೂಡ ದೇವ್ರು ಸದಾಕಾಲ ಒಳ್ಳೇದು ಮಾಡಲಿ, ಮತ್ತು ಅಶ್ವಿನ್ ಅಕ್ಕ ಅವ್ರ ಮಕ್ಕಳಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ನಾನು ಮೇಲಿರೋ ಭಗವಂತನಲ್ಲಿ ಕೇಳ್ಕೊಂತೀನಿ. ಯಾಕಂತಂದರೆ ಅವ್ರು ತುಂಬ ನೊಂದಿದ್ದಾರೆ, ಅಶ್ವಿನ್ ಅಕ್ಕ ಅವ್ರ ಮಕ್ಕಳು. ಅವರು ನಮ್ಮೂರವ್ರು. ಅಶ್ವಿನ್ ಅಕ್ಕ ಅಕ್ಕ ನೋಡಿದ್ರೆ ನಂಗೆ ತುಂಬ ಮನಸ್ಸಿಗೆ ಕಣ್ಣೀರು ಬರುತ್ತೆ. ನಾನು ಕೂಡ ಅಕ್ಕರ ಮನೆಗೆ ಅಂದರೆ ಅವತ್ತು ಹೋಗಿದ್ದೆ, ಅಕ್ಕನಿಗೆ ಹೋಗಿ ಮಾತಾಡ್ಸ್ಕೊಬಂದೆ. ಅಕ್ಕನೂ ಹೇಳಿದ್ರು, ನೀವೆಲ್ಲ ಬೇಜಾರು ಮಾಡ್ಕೊಬೇಡಿ, ಕೆಲವರು ಕೆಟ್ಟದಾಗ ಮಾತಾಡ್ತಾರೆ ಅಂತ ಅಂತೆಲ್ಲ ಹೇಳಿದಾಗ ಇಲ್ಲ ಅಕ್ಕ ಅಂತ ಹೇಳಿದೆ. ಅವರು ಕೂಡ ದೇವತೆ, ಅದು ನಮ್ಮ ಅಶ್ವಿನ ಅಕ್ಕನೂ ಕೂಡ ದೇವತೆ, ದೇವರಿದ್ದಂಗೆ ಇವರು ದೇವರು. ಪುನೀತಣ್ಣ ಅಶ್ವಿನ ಅಕ್ಕ ಕೂಡ ದೇವತೆ. ಹಾಗಾಗಿ ಮತ್ತು ಪುನೀತಣ್ಣ ದೇವರು ಇದ್ದಿದ್ರು ಕೂಡ ನನಗೆ ನನ್ನ ಮಕ್ಕಳಿಗೆ ಏನಾದರೂ ಒಂದು ಹೆಲ್ಪ್ ಮಾಡೋರು, ಆ ದೇವರು ಇಲ್ಲ. ಹಾಗಾಗಿ ಶಿವಣ್ಣ ದೇವರು ಮತ್ತು ಗೀತಕ ದೇವತೆ ನಮ್ಮ ಮಕ್ಕಳ ಎಜುಕೇಷನ್ ನೋಡ್ಕೊತಿದ್ದಾರೆ, ಮತ್ತು ನನಗೊಂದು ಫಿಲಮಲ್ಲಿ ಚಾನ್ಸ್ ಕೊಟ್ಟಿದ್ದಾರೆ. ತುಂಬ ಹೃದಯದ ಅವ್ರಿಗೆ ಧನ್ಯವಾದಗಳು. ದೊಡ್ಡ ಮನೆ ನಿಮಗೆ ಚೆನ್ನಾಗಿಡಲಿ, ಮತ್ತು ಗೀತಕ ಶಿವಣ್ಣ ಅವರಿಗೂ ಕೂಡ ಒಳ್ಳೆಯದಾಗಲಿ, ನಿಮ್ಮ ನ್ಯೂಸ್ ಚಾನಲ್ಲವರಿಗೂ ಒಳ್ಳೆಯದಾಗಲಿ. ನಮ್ಮಂಥವ್ರಿಗೆ ಸಪೋರ್ಟ್ ಮಾಡ್ತೀರಾ, ಲಾಯರ್ಗಳಿಗೆ, ಪೊಲೀಸರಿಗೆ, ಕರ್ನಾಟಕ ಜನತೆಗೆ, ಎಲ್ಲರಿಗೂ ಒಳ್ಳೆಯದಾಗಲಿ, ಡಾಕ್ಟ್ರಿಗೂ ಒಳ್ಳೆಯದಾಗಲಿ. ನನ್ನ ಹೆಸರು ರಾಜೇಂದ್ರ ಪ್ರಸಾದ್ ಅಂತ. ನಾನು ಸುಲ್ತಾನ್ ಬತ್ತೀರಿ, ಕೇರಳದಿಂದ ಬರ್ತೀನಿ. ಸರ್, ಅಪ್ಪರ ಪುಣ್ಯಸ್ಮರಣೆಗೆ ಏನೇನೋ ಡೆಡಿಕೇಟ್ ಮಾಡ್ತಾರೆ, ನೀವು ಎಷ್ಟು ಕಿಲೋಮೀಟರ್, ಎಷ್ಟು ದಿನ ಆಯಿತು ನಡ್ಕೊಂಡು? ಅದು ನನಗೆ ನನ್ನ ಮನಸ್ಸಲ್ಲಿ ಈಗ ಮಾಡಬೇಕಂತ, ಈಗ ಮಾಡು, ನಿಮಗೆ ಖಂಡಿತವಾಗಿ ಅಪ್ಪು ಆಶೀರ್ವಾದ ಸಿಗ್ತದೆ ಅಂತ ಹೇಳ್ಬಿಟ್ಟು ನಾನು ಟ್ರೈ ಮಾಡಿಬಿಟ್ಟು ಬಂದೆ. ತುಂಬ ದಿನ ಪ್ರಾಕ್ಟೀಸ್ ಎಲ್ಲ ತಕ್ಕಂದೆ, ಊಟ ತಿಂಡಿ ಎಲ್ಲ ಕಮ್ಮಿ ಮಾಡಿಬಿಟ್ಟು ಸ್ಟಾರ್ಟ್ ಮಾಡಿದೆ. ಅಮೇಕ ಅಲ್ಲಿಂದ ಬರೋದಕ್ಕೆ ತುಂಬ ಸಪೋರ್ಟ್ ಎಲ್ಲ ಇತ್ತು, ಬೆಂಗಳೂರಿಂದ, ಬೇಗೂರು, ಮೈಸೂರು, ಅಲ್ಲಿರೋ ಜನ ನನಗೆ ಏನೂ ಗೊತ್ತಿಲ್ಲ, ಅಪ್ಪು ಅಲ್ಲಿಂದ ಎಲ್ಲ ಜನ ನಮಗೆ ಸಪೋರ್ಟ್ ಮಾಡಿದ್ರು. ಅಲ್ಲಿಂದ ಬರೋಕ್ಕೆ 27ವರೆಗೆ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದೆ. ನಾವು ಬೆಳಿಗ್ಗೆ 8 ಗಂಟೆಗೆ ಅಲ್ಲಿಂದ ಫ್ಲಾಗ್ ಆಫ್ ಮಾಡಿಬಿಟ್ಟು ಅಲ್ಲಿ ನಮ್ಮ ಚೇರ್ಮನ್ ಇದ್ದರು, ಅಲ್ಲಿಂದ ನಮ್ಗೆ ಸ್ಟಾರ್ಟ್ ಮಾಡಿದೆ. ಪ್ರೇರಣೆ ಏನು ಸರ್ ನಿಮಗೆ ಈ ಥರ ಮಾಡಬೇಕು ಅನ್ನೋದು ಪ್ರೇರಣೆ ಏನು? ಅಪ್ಪಗೋಸ್ಕರ ನಾನು ಇಷ್ಟ ಆಯಿತು. ಇನ್ನು ಚಿಕ್ಕ ಚಿಕ್ಕ ಜನ ಎಲ್ಲ ಬರ್ತಾವಲ್ಲ, ಅವೆಲ್ಲ ನೋಡ್ಬಿಟ್ಟು ಒಂದು ಇನ್ಸ್ಪಿರೇಷನ್ ಬೇಕು. ಏನಂದರೆ ಅಪ್ಪು ನಮ್ಮ ಜೊತೆ ಇದ್ದಾರೆ, ನಮ್ಮ ಜೊತೆಗೆ ನಮ್ಮ ಹೃದಯದಲ್ಲಿ ಇದ್ದಾರೆ. ಅದಕ್ಕೆ ಯಾವತ್ತೂ ಅಪ್ಪಗೋಸ್ಕರ ಎಲ್ಲ ವರ್ಷವೂ ನನ್ನ ಅಪ್ಪದ ಆಶೀರ್ವಾದ ಸಿಕ್ತು. ನೆಕ್ಸ್ಟ್ ವರ್ಷ ಇದೇ ಕಂಡಗೆ ನಡ್ಕೊಂಡು ಬರೋಕ್ಕೆ ನಮ್ಮ ಜೊತೆಗೆ ಒಂದು 10 ಜನ ಅಲ್ಲ 15 ಜನ ಬೇಕು ಅಂತ ದೇವ್ರು ತಪ್ಪು ನಾನು ಪ್ರಾರ್ಥನೆ ಮಾಡ್ತೀನಿ. ನಾನು ಅಪ್ಪು ತುಂಬ ಸಪೋರ್ಟ್ ಮಾಡಿದ್ರು, ಎಲ್ಲ ಐಡಿಯಾ ಕಾಂಟ್ಯಾಕ್ಟ್ ನಂಬರೆಲ್ಲ ಕೊಟ್ಟದವರೆ. ನನಗೆ ಅಷ್ಟು ಕಾಂಟ್ಯಾಕ್ಟ್ ಎಲ್ಲಿ ಸಿಕ್ಕಿಲ್ಲ. ಆಮೇಲೆ ನನ್ನ ಒಂದೊಂದು ಫ್ರೆಂಡ್ಸ್ ಸಿಕ್ತು, ಫ್ರೆಂಡ್ ಸರ್ಕಲ್ ಮಾಡಿಬಿಟ್ಟು ಇಲ್ಲೆಲ್ಲ ಜನಕ್ಕೆ ಸಿಗ್ತವೆ. ಅಪ್ಪುದು ಲಾಸ್ಟ್ ಅಪ್ಪು ಫಿಲಿಮೇ ನೋಡಾಯಿತು. ಅದು ಪಿನ ನಮ್ಮ ಈ ಬೊಂಬೆ ಹೇಳತೈತೆ ಮತ್ತೆ ಹೇಳತೈತೆ ನೀನೇ ರಾಜಕುಮಾರ, ಅದು ಯಾವತ್ತೂ ನಮ್ಮ ಹೃದಯದಲ್ಲಿ ಇದ್ದಾವೆ, ಎಲ್ಲ ಕನ್ನಡದವರ ಹೃದಯದಲ್ಲಿ ಇರ್ತದೆ. ನಾನು ಕೇರಳದಿಂದ ಬರ್ತೀನಿ, ಆದರೆ ಅಲ್ಲಿರೋ ಜನ ತುಂಬ ಸಪೋರ್ಟು. ಇಲ್ಲಿ ಬರೋದಕ್ಕೆ ನಮ್ಮ ಫಸ್ಟ್ ಇದು ಮಾಡೋಕ್ಕೆ ಒಂದು ಅಫ್ರೈಡ್ ಇತ್ತು, ಏನಾದರೂ ಕೇರಳದಿಂದ ಬರ್ತೀನಿ ಏನೋ ಅಲ್ಲಿಗೆ ಏನೋ ಹೇಳ್ತಾರೆ ಅಂತ. ತುಂಬ ನಾನು ಅನಿಸೆಯಲ್ಲಿ ಎಷ್ಟು ಸಪೋರ್ಟ್ ಸಿಗ್ತದೆ ಅಂತ, ತುಂಬ ಸಪೋರ್ಟ್ ಸಿಕ್ತು ಎಲ್ಲ ಜಾಗದಿಂದ. ನಾರ್ಮಲಿ ಪ್ಯೂರ್ ಆಮೇ ಕರ್ನಾಟಕ. ನಾನು ಹುಟ್ಟಿದ್ದು ತಮಿಳ್ನಾಡಲ್ಲಿ, ಸ್ವಲ್ಪ ಬೆಳೆದದ ಅಲ್ಲಿ, ಸ್ವಲ್ಪ ಆಕ್ಸಿಡೆಂಟ್ ಅದು ಇದೆಲ್ಲ ಆಗಿಬಿಟ್ಟು ನಾನು ಕೇರಳ ಬಂದೆ. ಒಂದು 13 ವರ್ಷ ಕೇರಳದಿದ್ದೀನಿ. ಇನ್ನು ದೇವ್ರು ಎಲ್ಲಿ ಕಳಿಸ್ತಾರೆ ಗೊತ್ತಿಲ್ಲ. ಅಪ್ಪ ಕನ್ನಡದವರು, ಅಮ್ಮ ಕನ್ನಡದವರೇ. ಬಿಟ್ಟು 27ನೇ ತಾರೀಕು ಅಲ್ಲಿಂದ ಬಿಟ್ಟೆ, 8 ಗಂಟೆ.
ಇನ್ನೂರು ಇನ್ನೂರು 260 ಅಲ್ಲೇ ರಾಜೇಂದ್ರ ಪ್ರಸಾದ್ ಅಂತ ಓಕೆನಾ ಅಪ್ಪು ಕ್ಯಾಮರಿಯವ್ರನ್ನ ಭೇಟಿ ಗಿಟಿ ಮಾಡಿದ್ದೀರಾ ಸರ್ ಇಲ್ಲ ಭೇಟಿ ಮಾಡಬೇಕಂತ ನೆನೆಸ್ತೀನಿ ಭೇಟಿ ಮಾಡಿದ್ರೆ ಅದು ತುಂಬ ತುಂಬ ದೊಡ್ಡ ವರ ಅಲ್ವಾ ಅದೇ ಟ್ರೈ ಮಾಡ್ತೀನಿ ಇಲ್ಲಿ ಜನ ತುಂಬ ಕೇಳ್ಬಿಟ್ಟು ಕಾಂಟ್ಯಾಕ್ಟ್ ಮಾಡಿ ಓಕೆನಾ ಥ್ಯಾಂಕ್ ಯು ಪ್ರಜಾಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು